ದೇವಾನುದೇವತೆಗಳ ಆಲಯ ದೈವಗಳ ನೆಲೆ ಬೋರ್ಗರವ ಕಡಲ ಕಿನಾರೆ ಪ್ರವಾಸಿಗರ ತಾಣ ಯಕ್ಷಗಾನ ಕಂಬಳದಂತಹ ಕಲೆ ಇರುವ ಸಾಂಸ್ಕೃತಿಕ ಬೀಡು ಸಾಹಿತ್ಯ ಸಂಸ್ಕೃತಿಯ ಸ್ನೇಹ ಸೌಹಾರ್ದತೆಯ ಪುಣ್ಯಭೂಮಿ ಎತ್ತ ನೋಡಿದರೂ ಹಸಿರು ವನರಾಶಿ ಇದೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಸುಂದರ ಜೈನ ತೀರ್ಥಕ್ಷೇತ್ರಗಳ ನಾಡು ಈ ತುಳುನಾಡು ಈ ತುಳುನಾಡಿನ ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಿಗುವುದೇ ಸವಣಾಲು ಕ್ಷೇತ್ರ ವೀಕ್ಷಕರೇ ದಟ್ಟ ಕಾನನದಂತಿರುವ ಒಂದು ಮನೋಹರ ಸ್ಥಳದಲ್ಲಿ ಕಿರಿದಾದ ಮೆಟ್ಟಿಲ ಹಾದಿಯಲ್ಲಿ ನಾವು ಸಾಗಿ ಹೋದಾಗ ನಮ್ಮ ತಂಡಕ್ಕೆ ಗೋಚರಿಸಿದ್ದು ಹಸಿರು ಕಲ್ಲು ಬಂಡೆಗಳ ರಾಶಿಯ ನಡುವೆ ಇರುವ ಪುಟ್ಟ ಗುಹೆ ಇಂತಹ ಒಂದು ಅದ್ಭುತ ಸ್ಥಳ ನಮ್ಮ ಜೈನ ತೀರ್ಥಕ್ಷೇತ್ರ ಎಂಬ ಊಹೆಗೂ ನಿಲುಕದಂತಿರುವಾಗ ನಮಗಾಗಿದ್ದು ವಿಸ್ಮಯವೊಂದೇ ಆ ಗುಹೆಯ ಒಳಗೆ ಪ್ರವೇಶಿಸುತ್ತಿದ್ದಂತೆ ಕವಿದ ಕತ್ತಲಿನಲ್ಲಿ ಸುತ್ತೆಲ್ಲೂ ಇಲ್ಲದ ಆ ಗುಹೆಯೊಳಗೆ ಮಾತ್ರ ಸುರಿಯುತ್ತಿರುವ ನೀರಿನ ತುಂತುರು ವೃಷ್ಟಿ ನೀರಿನ ಮೂಲ ಮಾತ್ರ ಇನ್ನೂ ತಿಳಿದು ಬಂದಿಲ್ಲ ಬಹಳ ಕಾಲದಿಂದಲೂ ಜೈನ ಬಂಧುಗಳು ಇಲ್ಲಿ ಬಂದು ಈ ಪವಿತ್ರ ಜಲದಲ್ಲಿ ಮಿಂದು ಪಾವನರಾದ ಭಾವ ಹೊಂದುತ್ತಿದ್ದಾರಲ್ಲದೆ ಈ ಜಲದಲ್ಲಿ ರೋಗ ರುಜಿನಿಗಳ ನಾಶ ಮಾಡುವ ಔಷಧಿ ಗುಣವೂ ಕೂಡ ಇದೆ ಎಂದು ಹೇಳುತ್ತಾರೆ ಹೀಗೆ ಆ ಮೆಟ್ಟಿಲ ಹಾದಿಯಲ್ಲಿ ಮೇಲೆ ಸಾಗಿದಾಗ ನಮಗೆ ಕಾಣುವುದು ಗುಹೆಯ ಮೇಲಿರುವ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ವಿಗ್ರಹ ವಿಗ್ರಹದ ಬಳಿಯಲ್ಲಿ ಇಲ್ಲಿನ ಪ್ರತೀತಿಯ ಪ್ರಕಾರ ಶ್ರವಣ ಮುನಿಗಳು ತಪಸ್ಸನ್ನಾಚರಿಸಿದ ಕಥೆಯೊಂದರ ಕುರುಹಾಗಿ ಮುನಿಗಳ ಪಾದದ ಕೆತ್ತನೆಯನ್ನು ಸಹ ನೀವಿಲ್ಲಿ ನೋಡಬಹುದು ಈ ಶ್ರವಣಾಲ್ ಅಂತ ಹೇಳುವಂಥದ್ದು ಮೊದಲು ಇಲ್ಲಿ ಶ್ರಾವಕರದೊಂದು 700-800 ಮನೆ ಇತ್ತು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಶ್ರವಣಾಲಲ್ಲಿ 700-800 ಮನೆಗಳಲ್ಲಿ ಇದ್ದಾಗ ಇಲ್ಲಿ ಶ್ರಾವಕ ಮುನಿಗಳೆಲ್ಲ ಹೋಗಿ ಬಂದು ಮಾಡ್ತಿದ್ರು ಅಂತ ಹೇಳ್ಕೊಂಡು ಪ್ರತೀತಿ ಮತ್ತು ಮುನಿಗಳು ಬಂದು ಇದು ಮಾಡುವಾಗ ಆಹಾರಕ್ಕೆ ಒಂದೊಂದು ಕಡೆಯಲ್ಲಿ ಒಂದೊಂದು ಮನೆಯಲ್ಲಿ ಆಹಾರ ಮಾಡ್ತಿದ್ದರು ಆಹಾರಕ್ಕೆ ಹೋದಾಗ ಒಂದು ಕಡೆಯಲ್ಲಿ ಈ ಗೃಹಿಣಿ ಒಬ್ಬರು ಮೆಣಸಿನ ಇದಕ್ಕೆ ಅರಿತಾ ಇದ್ರಂತೆ ಅದು ಮುನಿಗಳು ಬಂದು ಆಹಾರಕ್ಕೆ ನಿಂತಾವಾಗ ಏನೂ ಇಲ್ಲ ಅವರ ಮನೆಯಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ ಅಂತ ಹೇಳುವಂಥದಕ್ಕೆ ಅದಕ್ಕೆ ಮುನಿಗಳು ಹೇಳಿದ್ರಂತೆ ನೀನು ಏನು ರೆಡಿ ಮಾಡ್ತಿದ್ದೀಯಾ ಅದನ್ನೇ ಕೊಡು ಅಂತ ಹೇಳ್ಕೊಂಡು ಮುನಿಗಳು ಹೇಳಿದ್ರಂತೆ ಹಾಗೆ ಆ ಗೃಹಿಣಿ ಆಹಾರ ಕೊಟ್ಟರು ಆಹಾರ ಕೊಟ್ಟ ಮೇಲೆ ಮುನಿಗಳು ಹೋದರು ಇಲ್ಲಿ ತಪಸ್ಸಿಗೆ ನಿಂತುಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ಅನುಕೂಲ ಇದ್ದವ್ರ ಮನೆಯಲ್ಲೇ ಅವರಿಗೆ ಮುನಿಗಳು ಬರ್ತಾರೆ ಅಂತ ಹೇಳ್ಕೊಂಡು ಈ ಮೆಣಸೇ ಅರೆದು ಕೊಟ್ಟರಂತೆ ಆ ಮೆಣಸು ಅರೆದು ಕೊಟ್ಟಾವಾಗ ಈ ಮುನಿಗಳು ಅದನ್ನು ಸ್ವೀಕಾರ ಮಾಡಿ ಇಲ್ಲಿ ಬರಬೇಕಿದ್ರೆ ಇಲ್ಲಿ ಬಂದು ತಪಸ್ಸಿಗೆ ನಿಂತಾವಾಗ ಹೊಟ್ಟೆ ಉರಿ ಖಂಡ ಹೊಟ್ಟೆ ಬಂತಂತೆ ಅವರಿಗೆ ಹೊಟ್ಟೆ ಉರಿ ಬಂದ್ಕೊಂಡು ಇದು ಮಾಡಿಕೊಂಡು ಹೊಟ್ಟೆ ಉರಿ ಬಂದಿದ್ದರಿಂದ ಈ ಏನು ಮಾಡೋದು ಹೊಟ್ಟೆ ಉರಿ ಕಡಿಮೆ ಆಗಬೇಕಿದ್ರೆ ನೀರು ಕುಡಿಬೇಕು ನೀರು ಕುಡಿದ್ರೆ ತಪಸ್ಸು ಭಂಗ ಆಗ್ತದೆ ನೀರು ಇಲ್ಲ ಹಾಗಾಗಿ ಈ ನೀರು ಕುಡಿಬೇಕಾದ್ರೆ ಈ ಕಮಂಡಲಲ್ಲಿದ್ದ ನೀರು ಕುಡಿಬೇಕು ಕಮಂಡಲಲ್ಲಿದ್ದ ನೀರು ಕುಡಿದ್ರೆ ತಪಸ್ಸು ಭಂಗ ಆಗ್ತದೆ ಹಾಗಾಗಿ ಈ ನೀರು ಇದ್ರಲ್ವ ನಾವು ಕುಡಬೇಕಾಗ್ತದೆ ಅಂಥೇಳಿ ಅದನ್ನು ಕಾಲಲ್ಲಿ ದೂಡಿದ್ರಂತೆ ಆ ದೂಡಿದ ಮೇಲೆ ಇದು ಮೇಲಿಂದ ತೀರ್ಥ ಬೀಳ್ತಾ ಇದೆ ಅಂತ ಹೇಳ್ಕೊಂಡು ಪ್ರತೀತಿ ಪ್ರತಿ ಅಮಾವಾಸ್ಯೆಯ ದಿನದಂದು ಇಲ್ಲಿ ಸುತ್ತಮುತ್ತಲಿನ ಜೈನ ಶ್ರಾವಕ ಶ್ರಾವಕಿಯರೆಲ್ಲರೂ ಬಹಳ ಸಂಖ್ಯೆಯಲ್ಲಿ ಸೇರಿ ತೀರ್ಥ ಜಲದಲ್ಲಿ ಮಿಂದು ಅಭಿಷೇಕ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ
ಚೆನ್ನಯ ಕಥೆ ಇದೆ ನಾಗರಾಧನೆ ಇಲ್ಲಿದೆ ಏ ಹುಲಿಯ ನರ್ತನ ನಮ್ಮದೇ ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನೈ ಮಣ್ಣಿಗೆ ಒಮ್ಮೆ ನಡೆಯುವ ಕಾರ್ಯಕ್ರಮದ ಊಟೋಪಚಾರದ ಸಲುವಾಗಿ ಇಲ್ಲಿ ಒಂದು ಭೋಜನ ಶಾಲೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಸೌನಾ ಕ್ಷೇತ್ರ ಅಂತೇಳಿ ತುಂಬ ಇತಿಹಾಸ ಇರುವಂಥ ಕ್ಷೇತ್ರ ಇಲ್ಲಿ ಒಂದು ಅನ್ನಪೂರ್ಣ ಛತ್ರ ಉಂಟು ಇಲ್ಲಿ ಅನ್ನಪೂರ್ಣ ಛತ್ರದಲ್ಲಿ ಸುಮಾರು ಒಂದು 25 ವರ್ಷಕ್ಕಿಂತ ಮುಂಚೆ ದೊಡ್ಡ ಛತ್ರ ಇತ್ತು ನಂತರ ಎಲ್ಲ ಬಿದ್ದು ಹೋಗಿ ನಂತರ ನಾವು 75 ವಯಸ್ಸಿನಲ್ಲಿ ಈ ದೊಡ್ಡ ಛತ್ರವನ್ನು ಕಟ್ಟುವ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಒಂದು ಸಣ್ಣ ಸಮಿತಿ ಮಾಡಿದೆವು ಸಮಿತಿ ಮಾಡಿ ಅಲ್ಲಿ ಮಲ್ಲಿಪಾಡಿ ನಮ್ಮ ರಾಜ್ಯಗಡೆ ಮತ್ತು ಚಂದ್ರರಾಜೇನೇ ಹೋಗಿದ್ರು ಮತ್ತು ಎಲ್ಲ ಒಟ್ಟಿಗೆ ಸೇರಿ ನಾವು ಈ ಬಿಲ್ಡಿಂಗ್ ಆಗುವ ಸಮಯದಲ್ಲಿ ಎಲ್ಲ ಬಿಲ್ಡಿಂಗ್ ಆಯಿತು ಮತ್ತು ಮಾಡಿ ವ್ಯವಸ್ಥೆ ಮಾಡುವಾಗ ನಾವು ಕಾವಂದ್ರ ಕೇಳಿದೆವು ಕಾವಂದ್ರ ಹೇಳಿದರು ನಾನು ನಿಂತಾಗಬೇಕು ಯಾಕೆ ಹೇಳಿದ್ರು ನಾವು ಹೇಳಿದೆವು ಮಾಡೆಲ್ಲ ಆಯಿತು ನಮಗೆ ಸೀಟಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸೀಟಿನ ವ್ಯವಸ್ಥೆ 45,000 ಸುಮಾರು ಸೀಟು ಕ್ಷೇತ್ರದಿಂದ ನಮಗೆಲ್ಲ ಅನುದಾನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಆಟಿ ಅಮಾವಾಸ್ಯೆಗೆ ಸುಮಾರು 1,000 ಜನ ಬರ್ತಾರೆ ಸಾಧಾರಣ 25 ವರ್ಷದಿಂದ ಇಲ್ಲಿ ಆವಾಗಲೂ ಊಟದ ವ್ಯವಸ್ಥೆ ನಿಲ್ಲಿಲ್ಲ ಕಾರಣ ಅಂತ ಮೊನ್ನೆ ಕೊರೋನಾ ಬಂದಾಗ ಮಾತ್ರ 6 ತಿಂಗಳ ವ್ಯವಸ್ಥೆ ಮಾತ್ರ ನಿಂತಿದ್ದಷ್ಟೇ ಮತ್ತು ಪ್ರತಿ ಅಮಾವಾಸ್ಯೆಗೆ ಇಬ್ಬರಿಬ್ಬರು ಜನ ಈಗ ಪ್ರಸ್ತುತ 3 ಜನ ಕೊಡ್ತಾರೆ ಪ್ರತಿ ಅಮಾವಾಸ್ಯೆಗೆ ವೀಕ್ಷಕರೇ ಖಂಡಿತ ಇಂತಹ ಸುಂದರ ಸ್ಥಳವನ್ನು ವೀಕ್ಷಿಸಲು ಮರೆಯದಿರಿ ಹಾಗೂ ಜ್ವಾಲಮಾಲಾ ಕ್ಷೇತ್ರ ಪರಿಚಯದಲ್ಲಿ ಇನ್ನೂ ಅನೇಕ ಸುಂದರ ತೀರ್ಥಕ್ಷೇತ್ರಗಳ ದರ್ಶನವನ್ನು ನಿರೀಕ್ಷಿಸುತ್ತೀರಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್